ಮಿಡ್ ವಿಕ್ ಎಲಿಮಿನೇಷನ್ ಅಲ್ಲಿ ಬಿಗ್ ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್ ಏನಿದು ಟ್ವಿಸ್ಟ್ ಅಂತೀರಾ ಬನ್ನಿ ವೀಕ್ಷಕರ ಈ ವಾರ ಸಿಂಗಲ್ ಹೆಲಿಮಿನೇಷನ್ ಅಲ್ಲ ಡಬಲ್ ಹೆಲಿಮಿನೇಷನ್ ದಿಢೀರ್ ಬಿಗ್ ಬಾಸ್ ಟ್ವಿಸ್ಟ್ ಗೆ ಕಂಟೆಸ್ಟೆಂಟ್ ಗಳ ಶಾಕ್ ಆಗಿ ಹೋಗಿದ್ದಾರೆ ಏನಾಯ್ತು ಯಾರೆಲ್ಲ ಆಚೆ ಹೋದ್ರು ಯಾರು ಸೇಫ್ ಆದ್ರೂ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಹೌದು ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಒಂದು ರೋಚಕ ತಿರುವನ್ನು ಪಡೆದುಕೊಳ್ತಾ ಇದ್ದು ಇವತ್ತು ಎಲ್ ಯಾವ ರೀತಿಯಲ್ಲೂ ಕೂಡ ಹಾಗಿರದಂತಹ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಬಿಗ್ ಟ್ವಿಸ್ಟ್ ಒಂದನ್ನು ಹೊರಬಿದ್ದಿದ್ದು ಇದೀಗ ಗಳಿಗೆ ಸಂಕ್ರಾಂತಿ ಹಬ್ಬದ ಖುಷಿಯ ವಾತಾವರಣದಲ್ಲಿದ್ದಂಥವರಿಗೆ ಶಾಕ್ ಒಂದು ಬಿಗ್ ಬಾಸ್ ನೀಡಿದೆ ಅಂತಾನೆ ಹೇಳ್ಬೋದು ವೀಕ್ಷಕರ ಬಿಗ್ ಬಾಸ್ ಮಿಡ್ ನೈಟ್ ಮಿಡ್ ವೀಕ್ ಎಲೆಮಿಷನ್ ಅಂತ ಏನಪ್ಪಾ ಅಂದ್ರೆ ಈ ವಾರ ಕಳೆದ ವಾರ ಎಲಿಮಿನೇಷನ್ ಅನ್ನು ಹಾಕಿರಲಿಲ್ಲ ಯಾರು ಕೂಡ ಆಚೆ ಹೋಗಲಿಲ್ಲ ಪ್ರತಾಪ್ ಹಾಗೆ ಕೆಲವೊಂದಿಷ್ಟು ವಿಚಾರದ ಪ್ರಕಾರ ವಿನಯ್ ಕೂಡ ಆಚೆ ಬರ್ತಾರೆ ಅಂತಲೇ ಹೇಳಿದ್ದು ಕಳೆದ ಬಾರಿ ವರ್ತುರ್ ಸಂತೋಷ ಹಾಗೂ ತುಕಾಲಿ ಸಂತೋಷ ಆಚೆ ಬರಬೇಕಾಯಿತು ಎಲಿಮಿನೇಷನ್ ಅಲ್ಲಿ ಸೇಫ್ ಆದ್ರು ಅದೇ ಇವತ್ತು ಈ ವಾರ ತುಕಾಲಿ ಸಂತೋಷ್ ಅವರು ಸೇಫ್ ಆಗಿದ್ದಾರೆ ಮೊದಲ ಬಾರಿಗೆ ಪ್ರತಾಪ್ ಹೆಸರು ಕೇಳಿ ಬಂದಿದ್ದು ಎರಡನೇ ಬಾರಿ ವಿನಯ್ ಹೆಸರು ಕೇಳಿಬಂದಿದ್ದು ಇದೀಗ ಬಿಗ್ ಟ್ವಿಸ್ಟ್ ಮೇಲೆ ಟ್ವೀಸ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇದೀಗ ಬಿಗ್ ಬಾಸ್ ವೀಕ್ಷಕರಿಗೆ ಕನ್ಫ್ಯೂಸ್ ಆಗಿದೆ ಅಂತಲೇ ಹೇಳಿದರೆ ತಪ್ಪಾಗಲಾರ್ದು ವೀಕ್ಷಕರ ಅತಿ ಹೆಚ್ಚು ಸ್ಟ್ರಾಂಗ್ ಕಂಡೆಕ್ಟೆಡ್ ಆದಂತಹ ವಿನಯ್ ಹಾಗೂ ಪ್ರತಾಪ್ ಬಗ್ಗೆ ಇದೀಗ ಇಲ್ಲ ಬೇಗ ಆಚೆ ಬರ್ತಾರೆ ಎಂಬ ಸುದ್ದಿ ಕೂಡ ಬರ್ತಾ ಇದೆ ಏನಿದು ಸುದ್ದಿ ಅಂದರೆ ಬಿಗ್ ಬಾಸ್ನಲ್ಲಿ ಪ್ರಥಮ ಬಾರಿಗೆ ಟಾಸ್ಕ್ ಆಡುವಾಗ ಇದೀಗ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿತ್ತು ಯಾರು ಎಲಿಮಿನೇಷನ್ ನೋಡ್ತಾರೆ ಅವರ ಫೋಟೋವನ್ನು ಒಂದು ಉರಿಯುವ ಬೆಂಕಿಗೆ ಹಾಕಬೇಕಾಯಿತು ಅದರಲ್ಲಿ ಅತಿ ಹೆಚ್ಚಾಗಿ ಹೆಸರನ್ನು ಬಂದಿದ್ದು ಪ್ರತಾಪ್ ಹಾಗೂ ವಿನಯ್ ಅವರ ಹೆಸರು ಇದೀಗ ಮೊದಲ ಬಾರಿಗೆ ಪ್ರತಾಪ್ ಅವರು ನಾಮಿನೇಟ್ ಆಗಿದ್ರು ಎರಡನೇ ಬಾರಿಗೆ ವಿನಯ್ ನಾಮಿನೇಟ್ ಆಗಿದ್ರು ಇದೇ ಸಂದರ್ಭವಾಗಿ ಇದೀಗ ಹಳೆಯ ಸ್ಪರ್ಧಿಗಳೆಲ್ಲ ಎಂಟ್ರಿ ಕೊಟ್ಟು ಬಿಗ್ ಬಾಸ್ನ ರೋಮಾಂಚಕರ ಒಂದು ಸರ್ಪ್ರೈಸ್ ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇಂಥ ಸಂದರ್ಭದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಪ್ರತಾಪ್ ಹಾಗೆ ವಿನಯ್ ಆಚೆ ಬರುವ ಸಾಧ್ಯತೆ ಇದೆ ಎಂಬುದನ್ನು ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರ ಈ ಬಾರಿ ಯಾರು ಆಚೆ ಹೋಗ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಡಿಯನ್ನು ಮುಗಿಸ್ತಾ ಇದೆ ವೀಕ್ಷಕರು ಥ್ಯಾಂಕ್ ಯು